ನಮ್ಮ ದೇಶದ ಇಂದಿನ ರಾಜಧಾನಿಯನ್ನ ಕಟ್ಟಿದ ಅರಸ ತೋಮರ ವಂಶದ ಬಲಿಷ್ಠ ದೊರೆ ನಾವಿಂದು ದೆಹಲಿಯನ್ನ ಯಾರು ಕಟ್ಟಿದರು ಅಂತ ಅಂತರ್ಜಾಲದಲ್ಲಿ ಹುಡುಕಿದ್ರೆ ಸರ್ ಎಡ್ವಿನ್ ಲುಟಿನ್ಸ್ ಅಂತ ತೋರಿಸುತ್ತೆ ಅಥವಾ ಓಲ್ಡ್ ಡೆಲ್ಲಿಯನ್ನ ಯಾರು ಕಟ್ಟಿದರು ಅಂತ ಕೇಳಿದ್ರೆ ಶಹಜಹಾನ್ ಅಂತ ತಿಳಿಯುತ್ತೆ ಹಾಗಾದ್ರೆ ಅದಕ್ಕಿಂತಲೂ ಮುಂಚೆ ದೆಹಲಿ ಇರಲಿಲ್ವಾ ಅಥವಾ ನಮ್ಮವರ ಇತಿಹಾಸ ನಮಗೆ ತಿಳಿಯಲಿಲ್ವಾ ಅಥವಾ ನಮಗೆ ತಿಳಿಸಲಾಗಲಿಲ್ವಾ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಮಹಾಭಾರತದ ಇಂದ್ರಪ್ರಸ್ಥ ಇಂದಿನ ದೆಹಲಿ ಈ ದೆಹಲಿಯನ್ನ ಕಟ್ಟಿದ್ದು ಮತ್ತು ಅಲ್ಲಿನ ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದು ತೋಮರ ವಂಶದ ಸಾಮ್ರಾಟ ಎರಡನೇ ಅನಂಗಪಾಲ ತೋಮರ ವಂಶ 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಸುಮಾರು 457 ವರ್ಷಗಳ ಕಾಲ ಆಡಳಿತವನ್ನ ಮಾಡುತ್ತಾರೆ ಮತ್ತು ಇವರ ರಾಜಧಾನಿ ಇಂದಿನ ಹರಿಯಾಣ ರಾಜ್ಯದ ಫರೀದಾಬಾದ್ನ ಅನಂಗಪುರ 8ನೇ ಶತಮಾನದಿಂದ ಅನಂಗಪುರದಿಂದ ಆಡಳಿತ ಮಾಡುತ್ತಿದ್ದ ತೋಮರರು ಹಲವು ಬಾರಿ ತನ್ನ ರಾಜಧಾನಿಯನ್ನ ಬದಲಿಸಿದ್ದರು ಕೊನೆಗೆ 2ನೇ ಅನಂಗಪಾಲ ಇಂದಿನ ದೆಹಲಿಯನ್ನ ನಿರ್ಮಾಣ ಮಾಡಿ ಅದನ್ನ ದಿಲ್ಲಿಕಾಪುರಿ ಅಂತ ಕರೀತಾನೆ ಇದಕ್ಕೆ ಪುಷ್ಟಿ ನೀಡೋದು ಎಹದ್ ಎ ಉಸ್ತಾ ಕಿ ಎ ದಿಲ್ಲಿ ಅನ್ನೋಂಥ ಉರ್ದು ಪುಸ್ತಕ ಇದರಲ್ಲಿ ಇಂದಿನ ದೆಹಲಿಯ 1300ರಿಂದ 1800ರವರೆಗಿನ ಇತಿಹಾಸವನ್ನ ಬರೆಯಲಾಗಿದೆ ಇದರಲ್ಲಿ ಹೇಳಿರೋ ಪ್ರಕಾರ ಆ ಪ್ರದೇಶ ಜನವಸತಿ ಇಲ್ಲದ ಪಾಳು ಬಿದ್ದ ಒಂದು ನಗರವಾಗಿತ್ತು ಮತ್ತು ಅದನ್ನ ತೋಮರ ವಂಶದ 2ನೇ ಅನಂಗಪಾಲ ಕಟ್ಟಿಸಿದ ಅಂತ ಮತ್ತು ಪೃಥ್ವಿರಾಜ್ ಚೌಹಾಣ್ ಗೋರಿಯ ವಿರುದ್ಧದ 2ನೇ ತರೈನ್ ಯುದ್ಧದಲ್ಲಿ ಸೋಲುವವರೆಗೆ ದಿಲ್ಲಿಕಾಪುರಿ ತೋಮರರ ಕೈಯಲ್ಲಿ ಇತ್ತು ಅನ್ನೋದು ಇತಿಹಾಸಕಾರ ಫರಿಷ್ಠಾ ಹೇಳೋ ಹಾಗೆ ಉತ್ತರ ಭಾರತದಲ್ಲಿ 150ಕ್ಕೂ ಹೆಚ್ಚು ತೋಮರರ ಸಂಸ್ಥಾನವಿತ್ತು ಮತ್ತು ಅವೆಲ್ಲವೂ ಕೂಡ ದಿಲ್ಲಿಯಿಂದ ಆಳಲ್ಪಡುತ್ತಿದ್ದವು ದೆಹಲಿಯ ವಿಕ್ರಮ ಸಂವತ್ ಶಿಲಾಶಾಸನ ಮತ್ತು ದೆಹಲಿಯ ಕುತುಬ್ ಕಾಂಪ್ಲೆಕ್ಸ್ನಲ್ಲಿರುವ ಶಿಲಾಸ್ತಂಭ ಕೂಡ ದೆಹಲಿಯನ್ನ ತೋಮರ ಅರಸ ಅನಂಗಪಾಲ ಕಟ್ಟಿದ್ದು ಅಂತ ಹೇಳುತ್ತೆ ಇಷ್ಟೇ ಅಲ್ಲ ದೆಹಲಿಯಲ್ಲಿನ ಅನಂಗತಾಲ ಅನ್ನೋ ಅತ್ಯದ್ಭುತ ವಾಸ್ತುಶೈಲಿಯ ಬಾವಿಯನ್ನ ಕಟ್ಟಿಸಿದ್ದು ಈ ಅನಂಗಪಾಲನೇ ಜೊತೆಗೆ ತನ್ನ ಗುರು ಹಂಸಕಾರ ಹೆಸರಿನಲ್ಲಿ ಹನ್ಸಿಕೋಟೆಯನ್ನು ಕೂಡ ಕಟ್ಟಿಸಿದ್ದಾನೆ ಇದರ ಜೊತೆಯಲ್ಲಿಯೇ ದೆಹಲಿಯಲ್ಲಿರುವ ಕೆಂಪು ಕೋಟೆ ಮತ್ತು ಪುರಾಣ ಕಿಲ್ಲವನ್ನು ಕೂಡ ತೋಮರರು ಕಟ್ಟಿಸಿದರು ಅಂತ ಹೇಳಲಾಗುತ್ತೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಆದ್ರೆ ಈ ಇತಿಹಾಸವನ್ನೆಲ್ಲ ತಿರುಚಿ ನಮಗೆ ತಿಳಿಸಲಾಗಿದೆ ಅನ್ನೋದು ಭಾರತದ ಇತಿಹಾಸಕ್ಕೆ ಮಾಡಿದ ದೊಡ್ಡ ದ್ರೋಹವೇ ಸರಿ ಸದ್ಯಕ್ಕೆ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಇತಿಹಾಸದ ಮುಂದಿನ ಪುಟವನ್ನ ತೆರೆಯೋಣ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ